subscribe now and press the bell icon. Never miss an update. Manipal kitchen abhimanigalige swagata ellarigoo namaskara nanu nimma pratibha ivattu nanu nimge instant agi didir anta godhi rave idli bansi rave idli hege madodu anta torustidini adu nodi ella plate alli ittidini hige nodi adu mix idli tayaru maduvanta mix adakke uppu haakta idini ond bowl alli ittibittu iga tayaru agiro idli mix indu ಇಡ್ಲಿ ಹಿಟ್ಟನ್ನು ಮೌಲ್ಡಲ್ಲಿ ಹಾಕಿ ಸ್ಟೀಮರಲ್ಲಿ ಇಡೋದು ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಈಗ ಇಡ್ಲಿ ರೆಡಿ ಆಗಿದೆ ನೋಡಿ. ಅದನ್ನು ನಾನು ಟೊಮೆಟೊ ಮತ್ತು ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿರೋದು ತೋರಿಸಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇಡ್ಲಿ, ಸಾಫ್ಟ್ ಅಂದರೆ ಸೂಪರ್ ಸಾಫ್ಟ್ ಆಗುತ್ತೆ ನೋಡಿ. ಅದಕ್ಕೆ ಬೇಕಾಗಿರೋದು ಏನಂತಾರೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೊಸರು ಮತ್ತು ರವೆ ಅರ್ಧ ಕಪ್ಪು. ರವೆ ಬನ್ಸಿ ರವೆ ಮೀಡಿಯಮ್ ಸಿಗುತ್ತಲ್ಲ, ಅದು ನಾವು ಉಪ್ಪಿಟ್ಟಿಗೆ ಉಪ್ಪು ಯೂಸ್ ಮಾಡ್ತೀವಲ್ಲ ಅದು. ಹಾಗೆ ಗೋಡಂಬಿ, ಗ್ರೀನ್ ಪೀಸು, ಇನೋ ಸಾಲ್ಟು ಸ್ವಲ್ಪ, ಹಾಗೆ ಕ್ಯಾರೆಟ್ ತುರಿದಿರೋದು, ಕರಿಬೇವಿನ ಸೊಪ್ಪು. ಇನೋ ಸಾಲ್ಟ್ ಎಷ್ಟು ಅಂದರೆ ಎರಡೇ ಚಿಟಕಿ ಹಾಕಿರೋದು. ಹಾಗೆ ಒಗ್ಗರಣೆದು ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಗ್ರೇಟ್ ಮಾಡ್ಕೊಂಡಿರೋದು ಅಥವಾ ತುರಿದ್ಕೊಂಡಿರೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. 2 ಟೇಬಲ್ ಸ್ಪೂನ್ 3-4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮ್ ರೆಡಿ. ಅದು ಕಾಯತ್ಲು ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಇನ್ನೇನಪ್ಪ ಚಟಪಟ ಅಂತ ಇದೆ ಅಂತ ಅನ್ಬೇಕಾದ್ರೆ ಅದಕ್ಕೆ 1 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಅದು ಚಟಪಟ ಅನ್ನತ್ತೆ ಮತ್ತು ಇದು ಚೆನ್ನಾಗಿ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಇವಾಗ ನಾವು ಅರ್ಧಂಬರ್ಧ ಹುರ್ಕೊಂಡು ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮತ್ತು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸಾಸಿವೆ ಚಟಪಟ ಅನ್ಬಿಡತ್ತೆ ಅಷ್ಟೊತ್ತಿಗೆ ನೋಡಿ. ಇವಾಗ ಕೈ ಆಡಿಸ್ಕೋತಾ ಇರಿ, ಹಾಗೇನೇ ಇವಾಗ ನೋಡಿ ಅದು ಹುರಿತಾ ಇದೆ, ಚಟಪಟ ಅಂತ ಇದೆ ಅಲ್ವಾ. ಈಗ ಅದಕ್ಕೆ 1 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಶುಂಠಿ ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ ತುರಿದಿರೋದು. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಈವಾಗ ಒಂದು ಸತಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದನ್ನು ಅದರಲ್ಲಿ, ಸೊ ದಟ್ ಇದು ಅದು ಎಲ್ಲ ಒಟ್ಟಿಗೆ ಹುರಿದು ಬರಲಿ ಚೆನ್ನಾಗಿ, ಮತ್ತು ಪರಿಮಳಯುಕ್ತ ಆಗಲಿ, ಅರೋಮ್ಯಾಟಿಕ್ ಚೆನ್ನಾಗಿ ಗಮ್ ಅಂತ ಪರಿಮಳ ಬರಲಿ. ಈಗ ಅದಕ್ಕೆ 1/2 ಕಪ್ಪು ಬನ್ಸಿ ರವೆ ಹಾಕಿದರೆ ಸಾಕು. ಮೀಡಿಯಮ್ ರವೆ ಹಾಕಿ, ದಪ್ಪ ಅಲ್ಲ, ಮೀಡಿಯಮ್ ರವೆ ಸಿಗುತ್ತಲ್ಲ ಉಪ್ಪಿಟ್ಟು ಮಾಡೋದು, ಅದು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾವು ಉಪ್ಪಿಟ್ಟಿಗೆ ಹೇಗೆ ಹುರಿತೀವಿ ಹಾಗೆ ಸಾಧಾರಣ ನೀವು 3-5 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿಬೇಕಾಗತ್ತೆ. ಪರಿಮಳಯುಕ್ತ ಆಗಬೇಕು, ಅದು ಒಂಚೂರು ಕಲರು ಚೇಂಜ್ ಆಗಬೇಕು. ಈಗ ನೋಡಿ ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ, ತಣ್ಣಗಾದಮೇಲೆ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನು ಅದನ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಆರಿಸ್ಬಿಟ್ಟು ಆಮೇಲೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಅದಕ್ಕೆ 1/4 ಕಪ್ಪು ಮೊಸರು ಹಾಕೋಬೇಕು. 1/2 ಕಪ್ ಹಾಕಿದ್ದೆ ಅದರಿಂದ, ಸೊ 1/4 ಕಪ್ಪು. ಓಕೆ, 1 ಕಪ್ಗೆ 1.5 ಕಪ್ಪು ಲೆಕ್ಕ ಇದು. ಸೊ 1/2 ಕಪ್ ಹಾಕಿದ್ದಲ್ಲ, ಇದಕ್ಕೆ 1/4 ಕಪ್ ಹಾಕಿದ್ದೀನಿ ಮೊಸರು. ಈಗ ಅದನ್ನು ಕಂಬೈನ್ ಮಾಡಿದ್ರಲ್ಲ. ಈಗ 2 ಟೀಸ್ಪೂನು ಅದಕ್ಕೆ 2 ಟೇಬಲ್ಸ್ಪೂನು ಗ್ರೇಟೆಡ್ ಕ್ಯಾರೆಟ್, ಸಣ್ಣ ಗ್ರೇಟ್ ಮಾಡಿರೋದು ಕ್ಯಾರೆಟ್ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಗೊತ್ತಲ್ಲ ನಿಮಗೆ ಗೋಧಿ ರವೆ ಎಷ್ಟು ಒಳ್ಳೆಯದು ಹೆಲ್ತ್ಗೆ ಅಂತಂದ್ಬಿಟ್ಟು, ಹೊರಗಡೆ ಹೋಟೆಲ್ನಲ್ಲಿ ಆಗಿದ್ದಕ್ಕಿಂತ ಚೆನ್ನಾಗಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಸತಿ ಮಿಕ್ಸ್ ಆದಮೇಲೆ ಅದನ್ನು 10-20 ನಿಮಿಷ ರೆಸ್ಟ್ ಮಾಡಲಿಕ್ಕಿಡಿ. 20 ನಿಮಿಷ ರೆಸ್ಟ್ ಆದಮೇಲೆ ನೋಡಿ, ಅದೆಲ್ಲ ಇದು ಮೊಸರನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಚೆಕ್ ಮಾಡಿ ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ, ಹಿಟ್ಟು ನೋಡಿದ್ರ ಎಷ್ಟು ಗಟ್ಟಿಯಾಗಿದೆ. ಸೊ ಇವಾಗ ಅದಕ್ಕೆ ನಾವು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು. ನೀರು ಸಾಧಾರಣ ನೋಡಿ, ಇವಾಗ 1/3 ಕಪ್ ನೀರು ಹಾಕಿದ್ದೀನಿ ನಾನು. ಇದು ಇಷ್ಟು ಹಾಕಿದ್ರೂ ಸಾಕಾಗಲಿಲ್ಲ, ಇನ್ನೂ ಸ್ವಲ್ಪ ಹಾಕಿದ್ದೀನಿ. ಸಾಧಾರಣ 1/3 ಕಪ್ ಅಂದರೆ ಇಟ್ ಡಿಪೆಂಡ್ಸ್, ಗೋಧಿ ಎಷ್ಟು ಸಣ್ಣಗೆ ದಪ್ಪಗೆ ಇದೆ ಅನ್ನೋದ್ರ ಮೇಲೆ ನಮ್ಮದು ನೀರಿನ ಕನ್ಸಿಸ್ಟೆನ್ಸಿ, ನೀರಿಂದು ಕ್ವಾಂಟಿಟಿ ನಾವು ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಹೇಗಾಯಿತು ಅಂತ ನೋಡಿ, ಮಿಕ್ಸ್ಡ್ ಆಯಿತು, ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಆಯ್ತು. ಈಗ ಅದಕ್ಕಿನ್ನೂ ಸಾಲ್ಟು, ನಾನು ಫ್ರೂಟ್ ಸಾಲ್ಟ್ 2 ಚಿಟಕಿ ಅಂದರೆ 1/4 ಸ್ಪೂನ್ನಲ್ಲಿ ನೋಡಿ, 1/4 ಸ್ಪೂನ್ ಅದು, ಅದರಲ್ಲಿ 1/2 ಹಾಕಿದ್ದೀನಿ. ಅಂದರೆ 1/8 ಟೀಸ್ಪೂನ್ ಅಂದರೆ 1/2 ಪಿಂಚ್ ಆಗುತ್ತೆ ಅಷ್ಟೇ. ಅಷ್ಟು ಹಾಕ್ಕೊಂಡು ಒಂಚೂರೇಚೂರು ನೀರು ಹಾಕ್ಕೊಳ್ಳಿ ಅದಕ್ಕೆ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ನೀವು ಕನ್ಸಿಸ್ಟೆನ್ಸಿ ನೋಡಿ, ನೋಡಿದ್ರಲ್ವಾ. ಈಗ ನಾನು ಇಡ್ಲಿದು ಮೌಲ್ಡ್ ಬಿಸಿ ಇದು ಗ್ರೀಸ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಒಂದು ಗೋಡಂಬಿ ಮತ್ತು ಸ್ವಲ್ಪ ಗ್ರೀನ್ ಪೀಸ್ ಇಟ್ಕೊಳ್ಳಿ, ಜಸ್ಟ್ ಫಾರ್ ಅಲಂಕಾರಕ್ಕೆ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಅದರಲ್ಲಿ ಇಡ್ಲಿ ಹಿಟ್ಟನ್ನ ತುಂಬಿಸ್ಕೊಳ್ಳಿ, ಫಿಲಪ್ ಮಾಡಿ ಅದನ್ನು. ಆಯ್ತಲ್ಲ, ಈಗ ಸ್ಟೀಮರ್ ಬಿಸಿಯಾಗಿದೆ,
ಈ ಅಳತೆಯಲ್ಲಿ ನಿಮಗೆ 8 ಇಡ್ಲಿ ಆಗುತ್ತೆ. ಅರ್ಧ ಕಪ್ಪು ಬನ್ಸಿ ರವೆನಲ್ಲಿ ಮುಕ್ಕಾಲು ಕಪ್ಪು ಮೊಸರು ಹಾಕಿ ಸ್ವಲ್ಪ ಇದು ನೀರು ಹಾಕಿ ಅಡ್ಜಸ್ಟ್ ಮಾಡಿದ್ದೆ ಹಿಟ್ಟಿನಲ್ಲಿ ನಿಮಗೆ 8 ಇಡ್ಲಿ ಆಗುತ್ತೆ. ಇವಾಗ ಅದನ್ನು ಒಂದು 10-12 ನಿಮಿಷ ತನಕ ಸ್ಟೀಮ್ ಮಾಡಿಕೊಳ್ಳಿ. ನೋಡಿ ಆದಮೇಲೆ 12 ನಿಮಿಷ ಆಗಿದೆ. ಈಗ ನೋಡಿ ಇವಾಗ ಚೆಕ್ ಮಾಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಸೂಪರ್ ಸಾಫ್ಟಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಏನೂ ತಾಗಲ್ಲ ನೋಡಿ, ನೋಡಿದ್ರಲ್ಲ. ಬ್ಯಾಕ್ ಆಫ್ ದ ಸ್ಪೂನ್ ಅಥವಾ ಚಾಕುವಿಂದ ಚೆಕ್ ಮಾಡಿ ಇವಾಗ ನೋಡಿ ತೋರಿಸ್ತೀನಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ, ಲಸಾಗುತ್ತೆ. ಬಾಂಬೆ ರವೆಗಿಂತ ಇದ್ರದ್ದು ಚೆನ್ನಾಗಾಗತ್ತೆ. ಹೋಟ್ಲಲ್ಲೆಲ್ಲ ಸಿಗೋದು ನಿಮಗೆ ಬಾಂಬೆ ರವೆ ಇದು. ಇದು ನೋಡಿ, ಇದು ಗೋಧಿ ರವೆ, ಇದು ತುಂಬ ಚೆನ್ನಾಗಾಗತ್ತೆ. ಸಾಫ್ಟ್, ಸೂಪರ್ ಸಾಫ್ಟ್. ಇದನ್ನು ಕುರ್ಮ ಜೊತೆನೇ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.